ವೀಕ್ಷಕರೆ ನಮಸ್ತೆ, ನಾನು ನಿಮ್ಮ ಶಾಂತ್ ಕುಮಾರ್ ಬಿಂದಾಸ್ ಪ್ರೋ ಯೂಟ್ಯೂಬ್ ಚಾನೆಲ್ ಇಂದ. ವೀಕ್ಷಕರೆ ನೋಡಿ, ಪದೇ ಪದೇ ನೀವು ಜೀವನದಲ್ಲಿ ಗೂಬೆಯನ್ನ ನೋಡಿ ಹೆದರ್ಕೊಳ್ತಾನೆ ಇರ್ತೀರಾ. ಹಾಗೇನೆ ನನ್ನ ಮೊದಲನೇ ವಿಡಿಯೋದಲ್ಲಿ ನೀವು ಅನೇಕ ಕಮೆಂಟ್ಸ್ ಗಳನ್ನು ಕೂಡ ಮಾಡ್ತೀರಾ. ಒಬ್ಬೊಬ್ಬರು ರಾತ್ರಿ ಹೊತ್ತಲ್ಲಿಯೂ ಕೂಡ, ಸರ್ ನಾನು ಈ ತರ ಹೋಗ್ತಾ ಇರ್ಬೇಕಾದ್ರೆ ನನ್ನ ಕಾಲಿಗೆ ಬಂದು ಗೂಬೆ ಹೊಡೆದು ಬಿಡ್ತು ಅಂತ ಹೇಳ್ಬಿಟ್ಟು ಮೆಸೇಜ್ ಅನ್ನು ಮಾಡ್ತಾರೆ. ಯಾಕೆ ಗೂಬೆಯನ್ನ ನೋಡಿದಾಕ್ಷಣ ಇಷ್ಟೊಂದು ಹೆದರಿಕೆಯನ್ನು ನಾವು ಪಡ್ತಾ ಇದ್ದೀವಿ? ಕೆಲವೊಂದು ಪಕ್ಷಿಗಳನ್ನು ನೋಡಿದ್ರೆ ಇಷ್ಟಪಡ್ತೀವಿ, ಆದ್ರೆ ಗೂಬೆಯನ್ನ ನೋಡಿದಾಕ್ಷಣ ಭಯ ಹುಟ್ಟುತ್ತೆ. ಯಾಕೆ ಅಂತಂದ್ರೆ, ಗೂಬೆಯನ್ನ ನೋಡಿದ ಮೇಲೆ ನಮಗೇನೋ ಕೆಟ್ಟದ್ದಾಗ್ತಾ ಇದೆ, ಏನಪ್ಪಾ ನಮ್ಮ ಗ್ರಹಚಾರ ಅನ್ನೋ ಒಂದು ಭಾವನೆ ಮನುಷ್ಯ ಬಂದ್ಬಿಡ್ತಾನೆ. ನೋಡಿ ವೀಕ್ಷಕರೇ, ಆದ್ರೂ ಕೂಡ ಒಂದಿಷ್ಟು ಜನ ಇದನ್ನ ಒಳ್ಳೆ ಪಕ್ಷಿ ಅಂದ್ರೆ ಅದೃಷ್ಟದ ಪಕ್ಷಿ ಅಂತಲೂ ಕೂಡ ಪರಿಗಣಿಸ್ತಾರೆ. ಯಾಕೆ ಗೊತ್ತಾ? ಇದು ಲಕ್ಷ್ಮಿಯ ವಾಹನ ಕೂಡ ಹೌದಲ್ಲ, ಲಕ್ಷ್ಮೀ ದೇವಿಯ ವಾಹನ ಕೂಡ ಆಗಿರುವುದರಿಂದ ಇದು ನಮಗೆ ಲಕ್ಷ್ಮೀ ದೇವಿಯನ್ನ ಕರ್ಕೊಂಡು ಬರ್ತಾರೆ. ಆದ್ರಿಂದ ಈ ಗೂಬೆಯನ್ನ ನಾವು ಅದೃಷ್ಟದ ಪಕ್ಷಿ ಅಂತ ಕೂಡ ನಂಬಬೇಕು ಅಂತ ಒಂದಿಷ್ಟು ವರ್ಗ ಇಂತಹ ವಿಷಯವನ್ನ ನಂಬುತ್ತಾರೆ. ಆದ್ರೆ ವೀಕ್ಷಕರೇ, ಬನ್ನಿ ಇವತ್ತು ಈ ಗೂಬೆಯ ಬಗ್ಗೆ ನಾವು ಯಾವ ರೀತಿ ಅರ್ಥವನ್ನ ಮಾಡ್ಕೊಳ್ಬೇಕು. ಗೂಬೆ ಬಂದು ನಮ್ಮ ಮನೆಯ ಮೇಲೆ ಕೂತ್ಕೊಂಡ್ರೆ, ನಮ್ಮ ಮನೆಯ ಮುಂದಿನ ಮರದಲ್ಲಿ ಕೂತ್ಕೊಂಡ್ರೆ, ಹೀಗೆ ಅನೇಕ ವಿಚಾರಗಳನ್ನ ನಾನು ಹೋದ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಆದರೂ ಕೂಡ ಎಷ್ಟೋ ಜನ ಮತ್ತೆ ಗೂಬೆ ಬಗ್ಗೆ ಕೇಳ್ತಾ ಇರೋದ್ರಿಂದ ಇವತ್ತು ಈ ವಿಷಯವನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೀನಿ ವೀಕ್ಷಕರೇ. ಬನ್ನಿ, ಆದರೆ ಹಾಗಾದ್ರೆ ತಡ ಯಾಕೆ? ನನ್ನ ವಿಡಿಯೋನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಪಾಯಿಂಟ್ಗಳನ್ನ ನಿಮ್ಗೆ ಹೇಳ್ಬಿಡ್ತೀನಿ. ರಾತ್ರಿ ಅತಿ ಹೆಚ್ಚು ಎಚ್ಚರವಾಗಿರತಕ್ಕಂತ ಪ್ರಾಣಿ ಅಂತಂದ್ರೆ ಅದು ಗೂಬೆ. ಗೂಬೆ ಯಾಕೆ ಲಕ್ಷ್ಮೀ ದೇವಿಯ ವಾಹನ ಆಯ್ತು ಅಂತ ನೀವು ನೋಡೋದಾದ್ರೆ, ಒಂದು ದಂತಕಥೆಯ ಪ್ರಕಾರ ಸ್ವರ್ಗದಿಂದ ಮಹಾತಾಯಿ ಲಕ್ಷ್ಮಿ ಭೂಮಿಗೆ ಬರ್ತಾ ಇರುವಂತಹ ಸಮಯದಲ್ಲಿ ಎಚ್ಚರವಾಗಿರ್ತಕ್ಕಂತ ಹಾಗೂ ಮೊದಲು ನೋಡಿದಂತಹ ಈ ಪಕ್ಷಿ ಅಂತಂದ್ರೆ ಗೂಬೆ. ಹಾಗಾಗಿನೇ ಈ ಭೂಮಿಗೆ ಬರುವಲ್ಲಿಗೆ ಈ ಗೂಬೆಯನ್ನೇ ವಾಹನವಾಗಿ ತೆಗೆದುಕೊಂಡಿದ್ದು ಒಂದು ಇತಿಹಾಸ. ನೋಡಿ ವೀಕ್ಷಕರೇ, ನೀವು ಈ ವಿಡಿಯೋದಲ್ಲಿ ಈ ಗೂಬೆ ಏನಾದರೂ ಗರ್ಭಿಣಿ ಇರ್ತಕ್ಕಂತ ಹೆಣ್ಮಕ್ಕಳು ಈ ಗೂಬೆಯನ್ನ ನೋಡಿದ್ರೆ, ಪದೇ ಪದೇ ನೋಡುದು, ಪದೇ ಪದೇ ನಿಮ್ ಕಣ್ಣಿಗೆ ಕಾಣಿಸಿಕೊಂಡ್ರೆ ಒಂದ್ ಸ್ವಲ್ಪ ಅಶುಭ ಅಂತ ಹೇಳಬೇಕು. ಇದಕ್ಕೆ ಕೆಲವೊಂದು ಪರಿಹಾರಗಳನ್ನ ನೀವು ಮಾಡ್ಕೊಳ್ಬಹುದು. ಅಂತ ಅನಾಹುತಗಳು ಸಂಭವಿಸುವಂತ ಸಿಂಪ್ಟಮ್ಸ್ ಏನು ಇರೋದಿಲ್ಲ, ಆದ್ರೆ ಒಂದಿಷ್ಟು ಕೆಲವು ಘಟನೆಗಳಿಗೆ ಕಾರಣ ಆಗ್ಬೋದು ಅಂತ ಹೇಳ್ತಾರೆ. ಅದೇ ನಿಮಗೆ ಏನಾದರೂ ಗೂಬೆ ಬಂದ್ಬಿಟ್ಟು ಗರ್ಭಿಣಿ ಇರ್ತಕ್ಕಂತ ಹೆಣ್ಣು ಮಗಳನ್ನ ಸ್ಪರ್ಶ ಮಾಡಿದ್ರೆ, ಮುಟ್ಟಿದ್ರೆ, ಅಂತ ಎಂತಹ ಅದೃಷ್ಟ ಅಂತಂದ್ರೆ ಹುಟ್ಟುವ ಮಗು ಅಷ್ಟು ಅದೃಷ್ಟವಂತ ಮಗುವಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಗೂಬೆ ಮುಟ್ಟುವುದು ಅಂತಂದ್ರೆ ಅಶುಭ ಅಲ್ಲ, ಗೂಬೆ ಮುಟ್ಟಿದ್ರೆ ಅಷ್ಟೇ ಅದೃಷ್ಟ ಈ ಗರ್ಭಿಣಿ ಹೆಣ್ಮಕ್ಳಿಗೆ. ಹಾಗೇನೆ ವೀಕ್ಷಕರೇ, ಯಾರಾದರೂ ನಿಮ್ಮ ಮನೆಯಲ್ಲಿ ಆರೋಗ್ಯ ಕೆಟ್ಟೋಗಿರುವಂತವರು ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ರೆ, ಅಂತ ವ್ಯಕ್ತಿಗೆ ಈ ಗೂಬೆ ಏನಾದರೂ ಬಂದು ಸ್ಪರ್ಶ ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ಎಂತ ಕೆಟ್ಟ ಆರೋಗ್ಯ ಕೆಟ್ಟೋಗಿದ್ರು ಸರಿ, ಎಂತ ಗಂಭೀರ ಕಾಯಿಲೆ ಇದ್ರು ಸರಿ, ಅದು ವಾಸಿಯಾಗುತ್ತೆ, ಅವರು ಮೊದಲಿನಂತೆಯೇ ಆರಾಮಾಗಿ ಇರ್ತಾರೆ ಅನ್ನೋ ಒಂದು ಸೂಚನೆಯನ್ನ ಅದು ಕೊಡ್ತದೆ ಅಂತ ಹೇಳ್ತಾರೆ. ನೋಡಿ, ಹೀಗೆ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಆದಂತ ಅರ್ಥವನ್ನ ಕೊಡುವಂತ ಪ್ರಾಣಿ ಅದು ಗೂಬೆ. ನಮ್ಮ ಪೂರ್ವಜರ ಜೊತೆ ಇಕಟ ಸಂಪರ್ಕವನ್ನು ಕೂಡ ಅದು ಹೊಂದಿರ್ತದೆ ಅಂತ ಹೇಳ್ತಾರೆ. ನಮ್ಮ ಮನೆಯ ಮುಂದಗಡೆ ಕೂತು ಕೂಗಿದ್ರೆ ಏನರ್ಥ? ಹೀಗೆ ಇದರ ಬಗ್ಗೆ ನಾನು ಅನೇಕ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಅದನ್ನು ಕೂಡ ನೀವು ನನ್ನ ಚಾನಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ನಾವು ಮುಂದೆ ನೋಡೋದಾದ್ರೆ ವೀಕ್ಷಕರೇ, ನಾವೇನಾದ್ರೂ ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಮಧ್ಯಾಹ್ನ ಆಗಿರಲಿ, ಅಂದ್ರೆ ಹಗಲಿನ ಟೈಮಿನಲ್ಲಿ ಗೂಬೆಯ ಶಬ್ದವನ್ನ ಕೇಳುವುದು, ಗೂಬೆಯನ್ನ ನೋಡುವುದು ಅತ್ಯಂತ ಶುಭಕರ ಅಂತ ಹೇಳ್ತಾರೆ. ಯಾವಾಗ್ಲೂ ಕೂಡ ರಾತ್ರಿ ಹೊತ್ತಿನಲ್ಲಿ ಗೂಬೆಯ ಶಬ್ದವನ್ನ ಕೇಳುವುದು ಸಹಜ, ಆದ್ರೆ ಬೆಳಗಿನ ಹೊತ್ತಿನಲ್ಲಿ ಇಂತಹ ವಿಷಯಗಳು ನಿಮಗೆ ಕಂಡು ಬಂದ್ರೆ ಅತ್ಯಂತ ಶ್ರೇಷ್ಠ. ಹಾಗೇನೆ ನೀವೇನಾದ್ರೂ ಯಾವ್ದಾದ್ರೂ ಜಾಬ್ಗೆ ಕೆಲಸಕ್ಕೆ ಹೋಗುವಂತಹ ಸಮಯದಲ್ಲಿ ಗೂಬೆಯನ್ನಾದ್ರೂ ನೋಡಿದ್ರೆ, ಗೂಬೆಯ ಶಬ್ದವನ್ನ ನೀವು ಕೇಳಿದ್ರೆ ಅದು ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಹಾಗೇನೆ ನೀವು ಗೂಬೆಯು ಒಂದೇ ಕಡೆ ಕುಂತಿರುವಂತದ್ದನ್ನ ನೀವು ನೋಡಿದ್ರೆ, ಅದನ್ನ ನೀವು ಅದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಸಂದರ್ಭ ಅತಿ ವಿರಳವಾಗಿ ಸಿಗಬಹುದು. ಅಂತ ಕುಂತಿರುವ ಗೂಬೆಯನ್ನ ನೋಡುವುದು ಕೂಡ ಅಷ್ಟೇ ವಿರಳ. ಹಾಗೇನಾದ್ರೂ ನಿಮ್ಮ ಜೀವನದಲ್ಲಿ ಕೂತ್ಕೊಂಡು ನಿಮ್ಮನ್ನೇ ನೋಡ್ತಾ ಇರುವಂತಹ ಸಂದರ್ಭ ಬಂದ್ರೆ, ನೀವು ಕೂಡ ಅದನ್ನೇ ನೋಡ್ತಾ ಇದ್ರೆ, ಎರಡು ಕಣ್ಣುಗಳ ಮಿಲನ ಆಗುವುದು
ಅತ್ಯಂತ ಶ್ರೇಷ್ಠವಾದಂತ ಒಂದು ಸನ್ನಿವೇಶ ಅಂತ ಹೇಳ್ತಾರೆ ಹೀಗೆ ಗೋಬೆ ಗೂಬೆಯನ್ನ ನಿಮ್ಮ ದೃಷ್ಟಿಯಿಂದ ನೋಡ್ತಾ ಎಷ್ಟೊತ್ತು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ನೋಡಿದ್ರೆ ಅತಿ ಹೆಚ್ಚು ಶ್ರೇಷ್ಠ ಫಲಗಳನ್ನು ನೀವು ಪಡೆಕೊಳ್ಳಬಹುದು ಅಂತ ಹೇಳ್ತಾರೆ ವೀಕ್ಷಕರೇ ವೀಕ್ಷಕರೇ ಇಂತ ಪ್ರಾಣಿಗಳಿಂದ ನಾವು ಅತಿ ಹೆಚ್ಚು ಭಯಪಡುವುದು ಬೇಡ ಗೂಬೆ ಅಂತ ತಕ್ಷಣನೇ ಅದನ್ನ ಕೆಟ್ಟ ಪ್ರಾಣಿ ಅಂತ ತಿಳ್ಕೊಳ್ಳೋದು ಬೇಡ ನೀವು ಗಾಡಿಯಲ್ಲಿ ಹೋಗ್ತಾ ಇರ್ತೀರಿ ಗೂಬೆ ತನ್ನಿಷ್ಟಕ್ಕೆ ತಾನೇ ಬೇರೆ ಕಡೆ ಚಲನೆ ಮಾಡ್ತಾ ಇರ್ತದೆ ಅಂತ ಸಮಯದಲ್ಲಿ ನಿಮ್ಮನ್ನ ಮುಟ್ಟಬಹುದು ಅದು ಕೆಟ್ಟದ್ದ ಏನಾಗಿಬಿಡುತ್ತೋ ಅನ್ನೋ ಭಯದಲ್ಲೇ ನೀವು ಅವತ್ತಿನ ದಿನವನ್ನ ಕಳೆದುಬಿಡ್ತೀರಿ ಹಾಗೆ ಪಡುವುದು ಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ಹಗಲತ್ತು ಅಂದ್ರೆ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಇಂತಹ ಸಮಯದಲ್ಲಿ ನಿಮಗೆ ಗೂಬೆ ಬಂದು ಸ್ಪರ್ಶ ಮಾಡೋದಾಗಲಿ ನಿಮಗೆ ಕಾಣೋದಾಗಲಿ ಅದರ ಶಬ್ದ ಕೇಳೋದಾಗಲಿ ಕೂಡ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ವೀಕ್ಷಕರೇ ಹಾಗಾಗಿ ನೀವೇನಾದರೂ ರಾತ್ರಿ ಹೊತ್ತು ಇಂತಹ ಶಬ್ದಗಳನ್ನ ಕೇಳಿದ್ರೆ ಇಂತಹ ಗೂಬೆಯನ್ನು ನೋಡಿದ್ರೆ ಏನು ಅರ್ಥ ಅಂತ ನಿಮಗೆ ಅರ್ಥ ಆಗಿರಬೇಕು ಯಾಕಂದ್ರೆ ಗೂಬೆಗೆ ಇಷ್ಟೊಂದು ಯಾಕೆ ಹೆದರ್ತಾರೆ ಅಂತ ನೋಡೋದಾದ್ರೆ ಗೂಬೆ ಅಂತ ಆ ಒಂದು ಭಯಾನಕ ನೋಟವನ್ನ ಹೊಂದಿದ್ದೇ ಇದಕ್ಕೆ ಕಾರಣ ಅದರ ಕಣ್ಣುಗಳನ್ನ ಅದರ ನೋಟ ಅದರದ್ದು ಬಣ್ಣ ಹಾಗೆ ಅನೇಕ ಚರಿತ್ರೆಯಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳನ್ನ ಕಿವಿಗೆ ಹಾಕೊಂಡು ಗೂಬೆಯನ್ನು ನೋಡಿದ ತಕ್ಷಣ ಹೆದರ್ಕೊಂಡ್ಬಿಡ್ತೀರಿ ಖಂಡಿತವಾಗ್ಲೂ ಇಲ್ಲ ವೀಕ್ಷಕರೇ ಗೂಬೆಯಿಂದನೂ ಕೂಡ ಕೆಲವೊಂದು ಸನ್ನಿವೇಶಗಳಲ್ಲಿ ಒಳ್ಳೆ ವಿಚಾರಗಳನ್ನ ನಿಮಗೆ ಹೇಳಿಕ್ ಬರ್ತದೆ ಬರೀ ಒಳ್ಳೆಯ ವಿಚಾರಗಳನ್ನೇ ಹೇಳಿ ಕೆಟ್ಟ ವಿಚಾರಗಳನ್ನ ಹೇಳ್ಬಾರ್ದ ಅನ್ನೋ ಒಂದು ವಿಷಯಕ್ಕೆ ಅದು ಕೆಟ್ಟ ವಿಷಯಗಳನ್ನು ಕೂಡ ಹೇಳ್ಕೊಡ್ತದೆ ಕೆಟ್ಟದ್ದಾಗಿರ್ಲಿ ಒಳ್ಳೆಯದಾಗಿರ್ಲಿ ಎಲ್ಲಾ ವಿಷಯಗಳನ್ನ ಮನುಷ್ಯನಿಗೆ ತಲುಪಿಸುವಂತಹ ಪ್ರಾಣಿ ಅಂತಂದ್ರೆ ಅದು ಗೂಬೆ ಇನ್ನೊಂದು ಕಾಗೆ ಇನ್ನೊಂದು ನವಿಲು ಹಾಗೆ ಇನ್ನೊಂದು ಕೋಳಿ ಕೂಡ ಇಂಥ ವಿಷಯದಲ್ಲಿ ಹೇಳ್ಕೊಡ್ತವೆ ಈ ಪಕ್ಷಿಗಳ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಕೋಳಿನೂ ಕೂಡ ಕೆಲವೊಂದು ಘಟನೆಗಳನ್ನು ಹೇಳ್ತದೆ ನವಿಲು ಕೂಡ ಇವೆಲ್ಲವೂ ಕೂಡ ಮನುಷ್ಯನ ಜಾತಕದಲ್ಲಿ ಒಂದು ಒಳ್ಳೆಯ ಸಂಬಂಧ ಹೊಂದಿರತಕ್ಕಂತ ಪ್ರಾಣಿಗಳು ಈ ಕಾಗೆ ಗೂಬೆ ನವಿಲು ಹದ್ದು ಇಂತ ಪ್ರಾಣಿಗಳು ಮನುಷ್ಯನ ಜಾತಕ ಅಂದ್ರೆ ನಿಮ್ಮ ಜಾತಕವನ್ನ ನೀವು ಹೊಟ್ಟಿರುವ ಟೈಮು ದಿನಾಂಕವನ್ನ ತೆಗೆದುಕೊಂಡು ಎಷ್ಟೋ ಜ್ಯೋತಿಷ್ಯರು ಈ ಪ್ರಾಣಿಗಳ ಜೊತೆಗೆ ಸಂಬಂಧವನ್ನ ಕಲ್ಪಿಸಿ ನಿಮ್ಮ ಜ್ಯೋತಿಷ್ಯರನ್ನ ಹೇಳ್ತಾರೆ ಅಂದ್ರೆ ನಿಮ್ಮ ಶಾಸ್ತ್ರವನ್ನ ಹೇಳ್ತಾರೆ ಹಾಗಾಗಿ ಇಂತಹ ಪಕ್ಷಿಗಳನ್ನ ನೀವು ಕಡೆಗಣಿಸುವುದು ಬೇಡ ಗೂಬೆ ಬಂದು ಕೂಗಿರುವಂತಹ ಶಬ್ದ ಮನೆ ಮೇಲೆ ಕುಂತಿರುವಂತದ್ದು ಮನೆ ಎದುರುಗಡೆ ಮರದಲ್ಲಿ ಕೂಗ್ತಾ ಇದ್ರೆ ಇದನ್ನೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅವಾಗ ನಿಮ್ ಮನಸ್ಸು ಹಗುರಾಗುತ್ತೆ ಇಂತಹ ವಿಡಿಯೋಗಳನ್ನ ನೋಡ್ತಾ ಇದ್ರೆ ನಿಮಗೂ ಕೂಡ ಈ ವಿಷಯ ಗೊತ್ತಾಗಿ ಬೆಳಿಗ್ಗೆ ಕೂಗಿತಾ ಇದೆಯಲ್ವಾ ಏನಿದೆ ಅರ್ಥ ಅಂತ ನಿಮ್ಗೆ ನೆನಪಾಗುತ್ತೆ ಹಾಗಾಗಿ ಇಂತಹ ವಿಡಿಯೋಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ವಿಷಯಕ್ಕೆ ನಾ ವಿಡಿಯೋನ ಮಾಡಿರೋದು ವೀಕ್ಷಕರೇ ಹಾಗಾಗಿ ನೀವು ಕೂಡ ಈ ವಿಡಿಯೋ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೊಂಡಿದ್ದೀನಿ ಹಾಗೇನೆ ಈ ವಿಡಿಯೋಕ್ಕೆ ನೀವು ಲೈಕ್ ಕೊಡಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಬೇಕು ಹಾಗೆ ಕಮೆಂಟ್ ಮಾಡಬೇಕು ಮುಂದಿನ ವಿಷಯಗಳು ಏನ್ ಬೇಕು ಅನ್ನೋದನ್ನು ಹೇಳಬೇಕು ಹಾಗೆ ನಿಮ್ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡ್ತಾರ ಅನ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ಮುಂದೆ ನೋಡಿದೊಂದಿಗೆ ಬರ್ತೀನಿ ವೀಕ್ಷಕರೇ ನಮಸ್ತೆ ನಮಸ್ತೆ ನಮಸ್ತೆ